ಇಂದು ಬೆಳಗ್ಗೆಯಿಂದ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೇನೆ. ಕಾಂಗ್ರೆಸ್ಸಿನ ಮೇಕೆದಾಟು ಪಾದಯಾತ್ರೆ ಏನಿದೆ, ಕೋವಿಡ್ ನಿಯಮಾವಳಿಗಳನ್ನು ಮೀರಿ ಜನ ಸೇರ್ತಾ ಇದ್ದಾರೆ, ಸಾಮಾಜಿಕ ಅಂತರ ಕೈಕೊಳ್ತಾ ಇಲ್ಲ, ಇದರಿಂದ ಕೋವಿಡ್ ಉಲ್ಬಣವಾಗುವಂಥ ಸಂದರ್ಭ ಇದೆ. ನಾನು ಮತ್ತೊಮ್ಮೆ ಅವ್ರಿಗೆ ವಿನಂತಿ ಮಾಡ್ತೀನಿ, ಕೋವಿಡ್ ನಿಯಮಾವಳಿಗಳಲ್ಲೇ ತಾವು ಪಾದಯಾತ್ರೆ ಮಾಡಿ, ನಮ್ಮ ಸರ್ಕಾರದ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಸಾವಿರ ಸಾವಿರ ಸಂಖ್ಯೆ ಒಳಗೆ ಸೇರೋದ್ರಿಂದ ಕರೋನಾ ಹೆಚ್ಚಾಗ್ತಕ್ಕಂಥ ಆತಂಕ ಇದೆ. ಜನರ ಜೀವ ರಕ್ಷಣೆ ಭಾಳ ಮುಖ್ಯ, ರಾಜಕೀಯ ಹೋರಾಟ ಮುಖ್ಯ ಅಲ್ಲ. ಅದಕ್ಕಾಗಿ ಕಾಂಗ್ರೆಸ್ ನಾಯಕರಿಗೆ ಮತ್ತೆ ವಿನಂತಿ ಮಾಡ್ತೀನಿ, ಕೋವಿಡ್ ನಿಯಮಾವಳಿಗಳನ್ನ ಪಾಲಿಸಬೇಕು ಅಂತ. ಕ್ರಮ ಉಲ್ಲಂಘನೆ ಆದರೆ ಏನು ಕ್ರಮ ಆಗುತ್ತೆ ನೋಡಿ? ಕ್ರಮ ತಗೊಳ್ಳೋದು ನಾನು ನಿನ್ನೆ ಹೇಳಿದ್ದೀನಿ, ಕ್ರಮ ತಗೊಳ್ಳೋದು ಒಂದೇ ಪರಿಹಾರ ಅಲ್ಲ. ನಾವು ಕಾನೂನನ್ನು ಗೌರವಿಸಬೇಕು, ಜನರ ಜೀವ ರಕ್ಷಣೆಗೆ ಮುಂದಾಗಬೇಕು, ಮತ್ತು ಸಮಾಜದಲ್ಲಿ ನಾವು ಆದರ್ಶ ವ್ಯಕ್ತಿಗಳಾಗಿ ಕಾಣಬೇಕಂದ್ರೆ ಕಾನೂನನ್ನು ಪಾಲನೆ ಮಾಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೀನಿ.